अमोग वार्ते स्वागत नानु रम्या बेंगलूरिन अरमने मैदान त्रिपुर वासिनी प्रदेश सेप्टेंबर 11 21 वरेगू लोक कल्याणार्थवागि 700 वर्षगळ नंतर अखिल भारत संपूर्ण महाकुबेर यागवन्न आयोजिसलागिदे। ಈ ಯಾಗದ ಸಂಚಾಲಕರು ಆದ ರಾಜ್ ನ್ಯೂಸ್ನ ಸೋಮಶೇಖರ್ ಅವರು ತುಮಕೂರಿನ ಸುದ್ದಿಗೋಷ್ಠಿಯಲ್ಲಿ ವಿಷಯವನ್ನ ತಿಳಿಸಿದರು। ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಆಶ್ರಯದಲ್ಲಿ ಅಖಿಲ ಭಾರತ ಸಂಪೂರ್ಣ ಮಹಾಕುಬೇರಯಾಗ ಹಮ್ಮಿಕೊಂಡಿದ್ದು ದೇಶದ ನಾನಾ ಭಾಗಗಳಿಂದ ಸಾಧು ಸಂತರ ಸಂಕಲ್ಪದಂತೆ ನಡೆಯಲಿದೆ। 108 ಹೋಮಕುಂಡಗಳು 501 ಆಗಮಿಕರು 501 ಕೇರಳ ತಂತ್ರಿಗಳ ಸಾರಥ್ಯದಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದಗಳ ಮಂತ್ರ ಘೋಷಣೆಯೊಂದಿಗೆ 11 ದಿನಗಳ ಕಾಲ ನಡೆಯಲಿದೆ ಎಂದು ತಿಳಿಸಿದರು। ಶಿವಶ್ರೀ ಮೀಡಿಯಾ ಸೆಪ್ಟೆಂಬರ್ 11 ರಿಂದ 21 ಬೆಂಗಳೂರು ಮಹಾನಗರದ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಒಂದು ಮಹಾಕುಬೇರ ಯಾಗವನ್ನು ಮಾಡ್ತಾ ಇದ್ದೀವಿ। ಇದು ಅಖಿಲ ಭಾರತದ ಮಹಾಯಾಗವಾಗಿದೆ। ಈ ಒಂದು ಮಹಾಯಾಗಕ್ಕೆ ಕೇರಳ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರದಿಂದ ಎಲ್ಲ ಸಹ ವಿದ್ವಾಂಸರು ಮತ್ತು ಪುರೋಹಿತರು ಆಗಮಿಸ್ತಾ ಇದ್ದಾರೆ। ಈ ಒಂದು ಬೆಂಗಳೂರು ಅರಮನೆ ಅವರಲ್ಲಿ 60 ಎಕರೆ ಪ್ರದೇಶದಲ್ಲಿ ನಾವು 108 ಹೋಮಕುಂಡಗಳು ಮತ್ತು ಪ್ರಧಾನ ಹೋಮಕುಂಡಗಳು ಮತ್ತು 506 ಜನ ಯತಿಗಳನ್ನು ಸೇರಿ ಪ್ರತಿದಿನ ಬೆಳಗ್ಗೆ 5 ರಿಂದ ಸಂಜೆ 6 ಗಂಟೆವರೆಗೂ ಸಹ ಹೋಮ ನಡೆಯುತ್ತೆ। ಯಾವ ಭಕ್ತರಿಗೆ ಯಾವ ಸಮಸ್ಯೆ ಇದೆ, ಮಕ್ಕಳಿಲ್ಲದವರಿಗೆ ಸಂತಾನ ಲಕ್ಷ್ಮಿ ಹೋಮ ಮತ್ತು ವಿದ್ಯಾಲಕ್ಷ್ಮಿ ಹೋಮ, ಅಯಗ್ರೀವ ಹೋಮ ಮತ್ತು ಮೃತ್ಯುಂಜಯ ಹೋಮ, ಆ ರೀತಿ ಹಲವಾರು ಹೋಮಗಳು ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ನಡೀತಾ ಇರುತ್ತೆ। ಭಕ್ತಾದಿಗಳು ಆಯಾ ಅವರ ಒಂದು ಇಚ್ಛಾನುಸಾರ ಯಾವ ಶಕ್ತಿಯಾನುಸಾರ ಬಂದು ಅಲ್ಲಿ ನೋಂದಣಿ ಮಾಡಿಕೊಂಡು ಆ ಹೋಮದಲ್ಲಿ ಭಾಗವಹಿಸ್ತಾರೆ। ದೇಶದ ವಿವಿಧೆಡೆಯಿಂದ ಮಠಾಧೀಶರು, ಧಾರ್ಮಿಕ ಮುಖಂಡರು, ಹಿಮಾಲಯದ 250 ನಾಗಸಾಧುಗಳು, ಲಕ್ಷಾಂತರ ಭಕ್ತರು ಆಗಮಿಸಲಿದ್ದು ಪ್ರತಿನಿತ್ಯ 50,000 ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು। ರಾಜ್ ನ್ಯೂಸ್ನ ಸೋಮಶೇಖರ್, ಮಹೇಶ್ ಮೂರ್ತಿ, ರಾಜ್ ನ್ಯೂಸ್ನ ಜಿಲ್ಲಾ ವರದಿಗಾರ ಮಹೇಶ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಮತ್ತಿತರರು ಹಾಜರಿದ್ದರು। ಕ್ಯಾಮ್ರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು। ತುಮಕೂರಿನ ಗಾರ್ಡನ್ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನಕ್ಕೆ 2ನೇ ಶ್ರಾವಣ ಶನಿವಾರ ಪ್ರಯುಕ್ತ ಭಕ್ತ ಸಾಗರವೇ ಹರಿದು ಬಂದಿತ್ತು। ಪ್ರತಿ ವರ್ಷದಂತೆ ಈ ವರ್ಷವೂ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಬೆಳಗಿನಿಂದಲೇ ಭಕ್ತರು ತಂಡೋಪತಂಡವಾಗಿ ಆಗಮಿಸುತ್ತಾ ಸರದಿಯಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು। ಮಧ್ಯಾಹ್ನದ ವೇಳೆಗೆ ದೇವಸ್ಥಾನಕ್ಕೆ ನೂರಾರು ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಅನಂತರ ದಾಸೋಹದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು। ದೇವಸ್ಥಾನಕ್ಕೆ ಬರುವ ಸಹಸ್ರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೈಗೊಳ್ಳಲಾಯಿತೆಂದು ನಿವೃತ್ತ ತಹಸೀಲ್ದಾರ್ ನರಸಿಂಹಮೂರ್ತಿ ತಿಳಿಸಿದರು। ಈ ಶನಿದೇವರ ದೇವಸ್ಥಾನಕ್ಕೆ ಬಹಳ ವರ್ಷಗಳಿಂದಲೂ ಕೂಡ ಬರ್ತಾ ಇದ್ದೀವಿ, ಹಾಗೆ ಇಲ್ಲಿ ಪ್ರತಿ ವರ್ಷನೂ ಕೂಡ ಅನ್ನದಾಸೋಹ ಮಾಡ್ತಾ ಇದ್ದೀವಿ। ಸೊ ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರ್ತಾರೆ, ಅವರೆಲ್ಲರೂ ಕೂಡ ಹಾಗೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗಬಾರ್ದು, ಊಟ ಮಾಡ್ಕೊಂಡು ಹೋಗಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರಿಗೂ ಕೂಡ ಅನ್ನದಾಸೋಹದ ಅವಕಾಶ ಸಿಗಲಿ ಅಂತ ಹೇಳಿ ಆ ಒಂದು ಅನ್ನದಾಸೋಹದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ। ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ಬಂದಿರೋಂಥ ಸಕಲ ಭಕ್ತಾದಿಗಳಿಗೂ ಕೂಡ ಒಳ್ಳೇದು ಮಾಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ। ಕ್ಯಾಮ್ರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು। ತುಮಕೂರು ತಾಲೂಕು ಬೆಳ್ಳಾವಿ ಸಂತೆ ಮೈದಾನದಲ್ಲಿ ಹಾಲಪ್ಪ ಪ್ರತಿಷ್ಠಾನ, ಸರ್ವೋದಯ ಮಂಡಳಿ, ಡಾಕ್ಟರ್ ಜಿ ಪರಮೇಶ್ವರ್ ಸಾಮಾಜಿಕ ಸಂವೇದನಾ ಬಳಗ ವತಿಯಿಂದ ರೈತರೊಂದಿಗೆ ನಾವು ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು। ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಾತನಾಡಿ, ರೈತರು ಮತ್ತು ಸಾರ್ವಜನಿಕರ ಸಂಕಷ್ಟಗಳಿಗೆ ಇಲಾಖೆಗಳು ಸ್ಪಂದಿಸಿ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ರೈತರೊಂದಿಗೆ ನಾವು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜಿಲ್ಲೆಯಾದ್ಯಂತ ಪ್ರತಿಯೊಂದು ಹೋಬಳಿ ಕೇಂದ್ರಗಳಲ್ಲಿ ಸರ್ಕಾರದ ಯೋಜನೆಗಳನ್ನು ಜನರ ಬಳಿಗೆ ತೆಗೆದುಕೊಂಡು ಹೋಗುವ ಪ್ರಾಮಾಣಿಕ ಪ್ರಯತ್ನವನ್ನು ನಡೆಸಲಾಗುತ್ತದೆ। ಸ್ಥಳೀಯವಾಗಿ ಲಭ್ಯವಾಗಿರುವಂತಹ ಇಲಾಖೆಗಳಾದ ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ ಮುಂತಾದ ಇಲಾಖೆಗಳು ಜನರ ಅಹವಾಲುಗಳನ್ನು ಕೇಳಿ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಇಲಾಖೆಗಳು ಮುಂದಾಗಲಿ ಎಂದು ಆಶಿಸಿದರು। ಸಮಸ್ತ ಗ್ರಾಮಸ್ಥರಿಗೆ, ಎಲ್ಲ ನಾಗರಿಕರಿಗೆ
ಒಂದಷ್ಟು ಹಲವಾರು ಸಂಘಟನೆಗಳ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಪ್ರತಿಯೊಂದು ಹೋಬಳಿ ಕೇಂದ್ರಗಳಲ್ಲಿ ಸರ್ಕಾರದ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಜನರ ಬಳಿಗೆ ತಗೊಂಡು ಹೋಗಬೇಕು ಅಂತ ಹೇಳಿ ಒಂದು ಕಳಕಳಿಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಡೆಸುತ್ತಾ ಇರುವಂತದ್ದು ನಿಜವಾಗ್ಲೂ ಶ್ಲಾಘನೀಯ ಈ ಚಟುವಟಿಕೆಗಳಲ್ಲಿ ಸ್ಥಳೀಯವಾಗಿ ಲಭ್ಯ ಇರತಕ್ಕಂತ ಇಲಾಖೆಗಳು ಅದು ಸಮಾಜ ಕಲ್ಯಾಣ ಇಲಾಖೆ ಇರಬಹುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೃಷಿ ತೋಟಗಾರಿಕೆ ಪಶು ಸಂಗೋಪನೆ ಮೀನುಗಾರಿಕೆ ಹೀಗೆ ಜನರ ಸಮಸ್ಯೆಗಳನ್ನು ಅಹವಾಲುಗಳನ್ನು ಕೇಳಲಿಕ್ಕೆ ಅವರಿಗೆ ಅಲ್ಲೇನೆ ಸ್ಥಳದಲ್ಲೇ ಸೂಕ್ತವಾದಂತ ಪರಿಹಾರವನ್ನು ಕಂಡುಕೊಳ್ಳುವಂತ ಪ್ರಯತ್ನಕ್ಕೆ ಇಲಾಖೆಗಳಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೀವಿ ಜನರು ಇರ್ತಾರೆ ಎಲ್ಲೆಲ್ಲಿ ಸಂತೆ ನಡೆಯುತ್ತದೆ ಸಂತೆ ಹತ್ರ ಕೃಷಿಕರು ನಮ್ಮ ರೈತಾಪಿ ವರ್ಗದವರು ಬರ್ತಾ ಇರ್ತಾರೆ ಅವ್ರಿಗೇನಾದರೂ ಬೀಜದ್ದೋ ಗೊಬ್ಬರದ್ದೋ ಅಥವಾ ದನಗಳಿಗೆ ಜಾನುವಾರುಗಳಿಗೆ ಲಸಿಕೆ ಇರ್ಬೋದು ಔಷಧಿ ಇರ್ಬೋದು ಕೆಲವ್ರಿಗೆ ಯಾವುದಾದ್ರೂ ಸೌಲಭ್ಯಗಳಿಗೋ ತೊಂದರೆಗಳಿದ್ರೆ ಆ ಸಂಕಷ್ಟಗಳಿಗೆ ಮಿಡಿಲಿಕ್ಕೆ ಒಂದು ಸೇತುವೆಯಾಗಿ ಜನ ಹಾಗೂ ಇಲಾಖೆಗಳಿಗೆ ಇಬ್ಬರೂ ಒಂದುಗೂಡಿ ಸ್ಥಳದಲ್ಲೇ ಏನಾದರೂ ಒಂದು ಸೂಕ್ತವಾದಂಥ ಅನುಕೂಲತೆಗಳು ಕಲ್ಪಿಸ್ಕೊಡಬೇಕು ಅಂತೇಳಿ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳುತ್ತಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಷಣ್ಮುಖಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಸಾಮಾಜಿಕ ಸಂವೇದನಾ ಬಳಗದ ಅಧ್ಯಕ್ಷ ಅಗಲಕೋಟಿ ನರಸಿಂಹರಾಜು ಬ್ಲಾಕ್ ಅಧ್ಯಕ್ಷರಾದ ನರಸಿಂಹಮೂರ್ತಿ ಕೃಷಿ ಪಶುಪಾಲನಾ ತೋಟಗಾರಿಕೆ ಮತ್ತು ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳು ರೈತ ಮುಖಂಡರು ಭಾಗವಹಿಸಿದ್ದರು ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ಕೇರಳದ ಎರಡು ಜಿಲ್ಲೆಯಲ್ಲಿ ಹಂದಿ ಜ್ವರ ಕಾಣಿಸಿಕೊಂಡಿದ್ದು ಗುಂಡ್ಲುಪೇಟೆ ಗಡಿ ಮೂಲೆಹೊಳೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಕೇರಳದ ಎರಡು ಜಿಲ್ಲೆಯಲ್ಲಿ ಹಂದಿ ಜ್ವರ ಕಾಣಿಸಿಕೊಂಡಿದ್ದು ಆಫ್ರಿಕನ್ ಸ್ಟೈನ್ ಜ್ವರದ ಹಿನ್ನೆಲೆ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು ಕೇರಳದಿಂದ ಬರುವ ಲಾರಿ ಟೆಂಪೋಗಳಿಗೆ ಸ್ಯಾನಿಟೈಸಿಂಗ್ ಮಾಡಲಾಗುತ್ತಿದೆ ಆಫ್ರಿಕನ್ ಹಂದಿ ಜ್ವರದಿಂದ ಕೇರಳ ಜನತೆ ಭಯಭೀತರಾಗಿದ್ದು ಜ್ವರ ಪೀಡಿತ ಹಂದಿಗಳನ್ನು ಕೊಲ್ಲಲು ಕೇರಳ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ ಕೆಂಪು ಮೂಗು ಮೊಡವೆ ಕಾಣಿಸಿಕೊಂಡ ಹಂದಿಗಳು ಡೇಂಜರ್ ಎಂದು ಪಶುಪಾಲನಾ ಇಲಾಖೆ ಎಚ್ಚರ ವಹಿಸಿದೆ ತಿಪಟೂರು ತಾಲೂಕಿನ ನೊಣವಿನಕೆರೆಯಲ್ಲಿ ಗ್ರಾಮ ದೇವತೆ ಶ್ರೀ ಉಡಿಸಲು ಕೆಂಪಮ್ಮ ದೇವಿಯವರ ದೇವಾಲಯದ ವಿಮಾನ ಗೋಪುರ ಕಳಶ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಹಾಗೂ ಕಮಲ ಪುಷ್ಪ ಮಹಾಯಾಗ ನಡೆಸಲಾಯಿತು ಕಾಲಜ್ಞಾನಿ ಜ್ಯೋತಿಷಿ ಡಾಕ್ಟರ್ ಯಶವಂತ್ ಗುರೂಜಿ ನೇತೃತ್ವದಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜೆ ನೆರವೇರಿಸಲಾಯಿತು ಪವಾಡ ಕ್ಷೇತ್ರ ನೊಣವಿನಕೆರೆಯಲ್ಲಿ ನೆಲೆಸಿರುವ ಶ್ರೀ ಉಡಿಸಲು ಕೆಂಪಮ್ಮ ದೇವಿ ಪವಾಡ ದೇವತೆಯಾಗಿ ನೊಣವಿನಕೆರೆಯಲ್ಲಿ ನೆಲೆಸಿದ್ದಾಳೆ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸಿ ಶಕ್ತಿ ದೇವತೆಯಾಗಿ ನೆಲೆ ನಿಂತಿದ್ದು ನೊಣಂಬ ಮಹಾರಾಜರ ಆಳ್ವಿಕೆಗೆ ಒಳಪಟ್ಟಿದೆ ನೊಣವಿನಕೆರೆಯ ಮೂಲ ಹೆಸರು ಮಕ್ಷಿಕಾಪುರಿ ಪುರಾತನ ಕಾಲದಲ್ಲಿ ಮಕ್ಷಿಕಾಪುರಿ ಮಹಾಸಂಸ್ಥಾನಕ್ಕೆ ಒಳಪಟ್ಟಿದೆ ವಿಘ್ನಸಂತೆ ಋಷಿಗಳ ಆಶ್ರಮದಿಂದ ಮಕ್ಷಿಕಾಪುರಿ ಅರಣ್ಯದಲ್ಲಿ ಬಂದು ನೆಲೆ ನಿಂತ ದೇವಿ ಅಂದಿನಿಂದ ಶ್ರೀ ಉಡಿಸಲು ಕೆಂಪಮ್ಮ ದೇವಿಯಾಗಿ ಸಾವಿರಾರು ಜನರ ಕಷ್ಟಗಳಿಗೆ ಪರಿಹಾರ ನೀಡಿದ್ದಾಳೆ ಅನ್ನುವ ನಂಬಿಕೆ ಇದೆ 1983 ಹಿಂದೆ ಈ ದೇವಸ್ಥಾನ ಶಿಥಿಲವಾಗಿತ್ತು ಇದನ್ನ ನಮ್ಮ ಪೂಜ್ಯ ತಂದೆಯವರಾದಂತಹ ದಿವಂಗತ ಕಾಪುರಪ್ಪನವರು ಇದರ ನೇತೃತ್ವ ವಹಿಸಿಕೊಂಡು ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಇಲ್ಲಿ ಹೋಮ ಹವನಗಳನ್ನು ನಡೆಸ್ಕೊಂಬಂದರು ಆದರೆ ಅವತ್ತಿನಿಂದ ನಮ್ಮೆಲ್ಲ ಕುಟುಂಬಕ್ಕೆ ಒಳ್ಳೆಯದಾಗಿದೆ ಯಾಕೆಂದರೆ ನಾವು ಸಣ್ಣ ಮಕ್ಕಳಿಂದ ಇಲ್ಲಿ ನೋಡ್ಕೊಂಬಂದಿದ್ದೀವಿ ಇಲ್ಲಿ ಸೊ ಈ ಜಾಗದಲ್ಲಿ
ಪವಾಡನ ಇರ್ತಂತೆ ಇಲ್ಲಿ ಪಕ್ಕದಲ್ಲೇ ಒಂದೊಂದು ಗುಡ್ಲೋಟ್ಲು ಅಂತ ಇತ್ತು ಆ ಗುಡ್ಲೋಟ್ಲು ಮಾಡಂತಹ ಐನಾರ್ ಏನು ಹೇಳರು ಅಮ್ಮನವರು ಹೊರಗಡೆಯಿಂದ ಬಂದರೆ ಬಂದು ಬೇಮರ ಹತ್ತಳಂತೆ ನೋಡ್ಕೊಂಡು ಬಿಳೆ ಸೀರೆ ಉಟ್ಕೊಂಡು ಬಂದು ಅದನ್ನು ನೋಡಿ ಅವರು ದಿನನಿತ್ಯ ಬಂದು ಇಲ್ಲಿ ಕರ್ಪೂರ ಹಚ್ಚಿ ಪೂಜಿಸ್ಕೊಂಡು ಹೋಗುವಂಥದ್ದು ಮಿತಿ ಇತ್ತು ಪ್ರತಿ ವರ್ಷ ಜಾತ್ರೆ ಸಮಯದಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಹಬ್ಬ ಹರಿದಿನಗಳಲ್ಲಿ ಚೆನ್ನಾಗಿ ನಡೆಯುತ್ತೆ ಕಾರ್ಯಕ್ರಮ ಇಲ್ಲಿ ನಾವು ನಡ್ಕೊಂಡಿರೋದ್ರಿಂದ ನಮ್ಮ ತಂದೆಯವರು ಮಾಡಿದಂಥ ಸೇವೆ ನಾವು ಮಾಡಿದಂಥ ಇಲ್ಲಿ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಅದರ ಪ್ರತಿಫಲವಾಗಿ ನನಗೆ ಒಳ್ಳೆಯದಾಗಿದೆ ನಮಗೆ ಯಾವುದೇ ಕಷ್ಟ ಕಾರ್ಪಣ್ಯ ಬಂದಾಗ ಈ ತಾಯಿ ಬಂದು ಕೈ ಮುಗಿದೋದ್ರೆ ಎಲ್ಲದೂ ಒಳ್ಳೆಯದಾಗುತ್ತೆ ಇಲ್ಲಿ ಗ್ರಾಮಕ್ಕೂ ಅಷ್ಟೇ ಯಾವುದು ಏನು ಪಂಚಲಿಂಗ ದರ್ಶನ ಮಾಡೋಕ್ಕೆ ನಾವು ತಲಕಾವೇರಿಗೆ ಹೋಗೋ ಬದಲು ನೊಣಿಗೆರೆ ಗ್ರಾಮದಲ್ಲೇ ಇದೆ ಇದನ್ನು ನೋಡ್ಕೊಂಡೆ ಜನ ಹಲವಾರು ಜನ ಬರ್ತಾರೆ ಇಲ್ಲಿ ಬೆಟ್ಟಸ್ವಾಮಿ ಇದೆ ವೇಣುಗೋಪಾಲ ಸ್ವಾಮಿ ಇದೆ ಇವೆಲ್ಲ ದೇವಸ್ಥಾನಗಳು ಬಂದು ಹೋದರೆ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹೊಸಲು ಕೆಂಪಮ್ಮ ಅಂತ ದೇವಿ ಗ್ರಾಮ ದೇವತೆ ತುಂಬ ಶಕ್ತಿ ಇರ್ತದೆ ಏನು ಬೇಡ್ಕೊಂಡ್ರು ನಮಗೆ ತುಂಬ ಸಕ್ಸಸ್ ಆಗಿದೆ ಮದುವೆ ವಿಚಾರದಲ್ಲಿ ಒಂದು ಮನೆ ಕಟ್ಟ ವಿಚಾರದಲ್ಲಿ ಏನೇ ಕಷ್ಟ ಬಂದರೂ ನಮಗೆ ತುಂಬ ಬ್ಯಾಕ್ ಪೇನ್ ಇತ್ತು ಹಾಸ್ಪಿಟ್ಲಿಗೆಲ್ಲ ಕೋರ್ಸ್ ತುಂಬ ಸಾಕಾಗಿತ್ತು ಇವಳ ಹತ್ರ ನಡ್ಕೊಂಡು ನಮಗೆ ಹುಷಾರಾಗಿ ತುಂಬ ಒಳ್ಳೆಯದಾಗಿದೆ ತುಂಬ ಪವರ್ಫುಲ್ ಅಮ್ಮ ನಂಬಿರೋದೆ ನಾನು ಇದೆ ಒಂದು ಏನಾಗಬೇಕಂದ್ರೂ ನಮಗೆ ಬಂದು ನೊಣವಿನಕಿರಿ ಸೇರಿದಂತೆ ಸುತ್ತ ಹತ್ತಾರು ಹಳ್ಳಿಗಳ ಜನ ಯಾವುದೇ ಶುಭ ಕಾರ್ಯಗಳಿಗೆ ದೇವಿ ಅಪ್ಪಣೆ ಇಲ್ಲದೆ ಯಾವ ಕೆಲಸವನ್ನ ಮಾಡುವುದಿಲ್ಲ ಅನ್ನೋ ಪ್ರತೀತಿ ಇದೆ ರಾಜ್ಯ ಹಾಗೂ ಹೊರ ರಾಜ್ಯಗಳ ಭಕ್ತಾದಿಗಳು ಪ್ರತಿದಿನ ತಮ್ಮ ಕಷ್ಟ ನಿವಾರಣೆಗಾಗಿ ದೇವಿ ಸನ್ನಿಧಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಪರಿಹಾರ ಪಡೆದಿದ್ದಾರೆ ಹಾಲ್ಕುರಿಕೆ ಮಂಜುನಾಥ್ ಅಮುಖ್ ಟಿವಿ ತಿಪಟೂರು ಉಪಮುಖ್ಯಮಂತ್ರಿಯಾದ ಬಳಿಕ ಮೊದಲ ಬಾರಿಗೆ ಚಾಮರಾಜನಗರಕ್ಕೆ ಆಗಮಿಸಿದ ಡಿಕೆ ಶಿವಕುಮಾರ್ ಕೈಗಾರಿಕೆ ಬಡಾವಣೆಯಲ್ಲಿ ಉತ್ತೇಜನ ನೀಡಲು ಸೋಲಾರ್ ಬ್ಯಾಟರಿ ಪ್ಲಾಂಟ್ಗೆ ಚಾಲನೆ ನೀಡಿದರು ಚಾಮರಾಜನಗರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿರುವ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಈ ಹಿಂದೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ನಾನು ಇಂಧನ ಸಚಿವನಾಗಿದ್ದಾಗ ಬಹಳಷ್ಟು ಸೋಲಾರ್ ಪಾರ್ಕ್ ಮಾಡಿದ್ದೇನೆ ಇದು ಇಡೀ ವಿಶ್ವದ ಗಮನ ಸೆಳೆದಿದೆ ಸೋಲಾರ್ ಪಾರ್ಕ್ ನಿರ್ಮಾಣದಲ್ಲಿ ಕರ್ನಾಟಕ ದೇಶಕ್ಕೆ ಮಾದರಿಯಾಗಿದೆ ಸೂರ್ಯನ ಬೆಳಕಿನ ಸಂಗ್ರಹಣೆಯಿಂದ ಬ್ಯಾಟರಿ ಉತ್ಪಾದನೆಗೆ ಖಾಸಗಿ ಸಂಸ್ಥೆಯವರು 2,000 ಕೋಟಿ ಬಂಡವಾಳ ಹೂಡಿದ್ದಾರೆ ಅವರಿಗೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡಲು ಬಂದಿದ್ದೇನೆ ಎಂದರು ನಾನು ಮೊದಲನೇ ಬಾರಿಗೆ ಚಾಮರಾಜನಗರಕ್ಕೆ ಬರ್ತಾ ಇರೋದು ಇಲ್ಲಿ ಕೈಗಾರಿಕಾ ಪ್ರದೇಶಕ್ಕೆ ಉತ್ತೇಜನವನ್ನ ಕೊಡಬೇಕು ಅಂತ ಹೇಳಿ ಲಿಥಿಯಂ ಬ್ಯಾಟರಿ ಸೋಲಾರ್ ಇಂದ ಏನು ಶೇಖರಣೆ ಆಗ್ತದೆ ಅದನ್ನ ಸ್ಟೋರೇಜ್ ಮಾಡುವಂತ ಒಂದು ಹೊಸ ಪ್ಲಾಂಟ್ ಅನ್ನ ಮಾಡ್ತಾ ಇದ್ದಾರೆ ಸೂರ್ಯನಿಗೂ ಭೂಮಿಗೂ ಇರುವಂತ ಸಂಬಂಧ ಎಷ್ಟು ಅನ್ನೋದನ್ನ ಈಗಾಗಲೇ ನಾನು ಸೋಲಾರ್ ಪಾರ್ಕ್ ಅನ್ನ ಇಡೀ ರಾಜ್ಯದ ಉದ್ಯೋಗಗಳನ್ನು ಕೂಡ ಮಾಡಿ ಇಡೀ ವಿಶ್ವ ಗಮನ ಸೆಳೆದಿದೆ ನಾವು ನಮ್ಮ ಕಾಲದಲ್ಲಿ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾನು ಮಂತ್ರಿ ಆಗಿದ್ದಂತಹ ಕಾಲದಲ್ಲಿ ಮಾಡಿದಂತಹ ಕಾನ್ಸೆಪ್ಟ್ ಏನಿದೆ ಇಡೀ ದೇಶ ಭಾರತ ಸರ್ಕಾರ ಕೂಡ ಅದನ್ನು ಒಪ್ಪಿಕೊಂಡು ಎಲ್ಲ ತಾಲೂಕುಗಳಲ್ಲಿ ಸ್ಟೇಷನ್ ಪಕ್ಕದಲ್ಲಿ ಡಿಸ್ಟ್ರಿಬ್ಯೂಟೆಡ್ ಜನರೇಷನ್ನ ಸೋಲಾರಿಂದ ಮಾಡಬೇಕು ಅಂತೇಳಿ ಒಂದು ಸ್ಕೀಮನ್ನು ಕೂಡ ತಂದಿದ್ದಾರೆ ನಮ್ಮ ಮಾದರಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದು ಮಾದರಿಯಾಗಿದೆ ಕರ್ನಾಟಕ ಮಾದರಿ ಟ್ರಾನ್ಸ್ಮಿಷನ್ ಲಾಸ್ನ ಕಡಿಮೆ ಮಾಡಬೇಕು ಅಂತ ಅದಾದಮೇಲೆ ನೆಕ್ಸ್ಟ್ ಬಂದಿರೋದು ಸ್ಟೋರೇಜ್ ಹಗಲೊತ್ತು ಸೂರ್ಯನ ಮೇಲೆ ಬಂದಂತಹ ವಿದ್ಯುತ್ತನ್ನು ಸ್ಟೋರೇಜ್ ಮಾಡಬೇಕು ಅದಕ್ಕೆ ಇವತ್ತು ಇಲ್ಲಿ ಖಾಸಗಿಯವರು ಸುಮಾರು ಒಂದು 2,000 ಕೋಟಿ ರೂಪಾಯಿ ಇಲ್ಲಿ ಒಂದು ಪ್ಲಾನ್ ಹಾಕೊಂಡಿದ್ದಾರೆ ಒಂದು 4 ಕಡೆ ಇಲ್ಲಿ ಒಂದು ಸುಮಾರು 500 ಕೋಟಿ ರೂಪಾಯಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಉತ್ತೇಜನ ಕೊಡಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ಸೊ ಯಾರು ಖಾಸಗಿಯವರು ಈ ಚಾಮರಾಜ ಜಿಲ್ಲೆಯಲ್ಲಿ ಭಾಗಿಯಾಗ್ತಾರೆ ಇಂಡಸ್ಟ್ರೀಸ್ ಮಾಡ್ತಾರೆ ಸರ್ಕಾರ ಅವ್ರಿಗೆಲ್ಲ ಥರದ ಪ್ರೋತ್ಸಾಹವನ್ನು ಕೊಡ್ತದೆ ಇದು ಬಾರ್ಡರ್ ಡಿಸ್ಟಿಕ್ಕು ಸೊ ಹಿಂದುಳಿದ ಪ್ರದೇಶ ಅನ್ನೋ ಗಮನದಲ್ಲಿಟ್ಕೊಂಡು ನಾವು ಹೊರಗಡೆಯಿಂದ ಬಂದು ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಸರ್ಕಾರದ ಆಚರಣೆ ಕೋವಿಡ್ ಆಕ್ಸಿಜನ್ ದುರಂತದಲ್ಲಿ ಸಾವನ್ನಪ್ಪಿದ ಘಟನೆ ತನಿಖೆ ನಡೆಯುತ್ತದೆ ಮೃತಪಟ್ಟ ಕುಟುಂಬಗಳಿಗೆ ನ್ಯಾಯ ಸಿಗಲಿದೆ ಬಿಜೆಪಿ ಅವರಿಗೆ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳಲು ಆಗ್ತಿಲ್ಲ ಎಂದು ಕಡೆಗಣಿಸಿದ ಡಿಕೆ ಶಿವಕುಮಾರ್ ಪ್ರಧಾನಮಂತ್ರಿಗಳ ಭೇಟಿ ಇಂದು ಬೆಂಗಳೂರಿಗೆ ದಿಢೀರಂತ ಆಗಿದ್ದು ಅವರು ಶಿಷ್ಟಾಚಾರದ ಬಗ್ಗೆ ತಿಳಿಸಿದ್ದಾರೆ
ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಯಾರನ್ನ ಶಿಷ್ಟಾಚಾರಕ್ಕೆ ಕರೆದಿದ್ದಾರೆ ಎನ್ನುವ ಮಾಹಿತಿ ರಾಜ್ಯ ಬಿಜೆಪಿ ನಾಯಕರಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದರು. ಶಿವಕುಮಾರ್ ದೇವರಹಳ್ಳಿ, ಅಮುಕ್ ಟಿವಿ, ಗುಂಡ್ಲುಪೇಟೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಸ್ತ್ರೀಶಕ್ತಿ ಸಮುದಾಯ ಭವನದಲ್ಲಿ ದಲಿತ ಮುಖಂಡ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ದಿವಂಗತ ಜೆಸಿಪುರ ಗೋವಿಂದಯ್ಯನಿಗೆ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾವಚಿತ್ರಕ್ಕೆ ಪುಷ್ಪ ನಮನ ಅರ್ಪಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಸಮುದಾಯದ ಮುಖಂಡರು ವಯಚುಚ್ಚಯ್ಯನವರು ಮಾತನಾಡಿ, ಸಮಾಜದ ಒಡನಾಡಿಗಳು ಒಗ್ಗೂಡಿ ಊರು ಕೇರಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಭೇಟಿ ನೀಡಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಸಮಾನತೆಯ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುತ್ತಿದ್ದಂತಹ ವ್ಯಕ್ತಿ ಹೋರಾಟಗಾರ ಎಂದು ಸ್ಮರಣೀಯ ಎಂದು ನೆನೆದರು. ಈ ತಾಲೂಕಿನ ಪ್ರತಿಯೊಬ್ಬ ಈ ಸಮಾಜದ ವ್ಯಕ್ತಿಗಳನ್ನ ಗ್ರಾಮಗಳಲ್ಲಿ ಹೋಗಿ ಭೇಟಿ ಮಾಡಿ ಸಂಘಟನೆಯನ್ನು ಮಾಡ್ತಾ ಇದ್ರು. ಅವರಿಗೆ ಅವರ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ತಿಳುವಳಿಕೆ ಹೇಳ್ತಿದ್ರು, ನಾಗರಿಕತೆಯ ಬಗ್ಗೆ ತಿಳುವಳಿಕೆ ಹೇಳ್ತಿದ್ರು, ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನ ಯಾವ ರೀತಿ ನಾವು ಹಿಂದೆ ತಳ್ಳಿ ನಾವು ಮುಂದೆ ಬರಬೇಕು ಅಂತ ಅನ್ನೋದ್ರ ಬಗ್ಗೆನೂ ಕೂಡ ಅವರಿಗೆ ತಿಳುವಳಿಕೆ ಹೇಳ್ತಾ ಇದ್ರು. ಅವರು ಒಬ್ಬ ಸಜ್ಜನ ವ್ಯಕ್ತಿ, ಬೇರೆಯವ್ರ ರೀತಿಯಾದಂತ ಅಲ್ಲ. ಆ ವ್ಯಕ್ತಿ ಯಾವಾಗಲೂ ಕೂಡ ಬೇರೆಯವ್ರ ಬಗ್ಗೆನೇ, ಬೇರೆಯವರ ಅಭಿವೃದ್ಧಿ ಬಗ್ಗೆನೇ ಯೋಚನೆ ಮಾಡಿಕೊಂಡು ತಮ್ಮ ಅಭಿವೃದ್ಧಿಯನ್ನು ಯಾವತ್ತೂ ಯೋಚನೆ ಮಾಡಿದವರಲ್ಲ. ಅಂತ ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ, ಹೋರಾಟಗಾರ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು. ರಾಜ್ಯ ಮಾದಿಗ ದಂಡೂರ ಜಂಟಿ ಕಾರ್ಯದರ್ಶಿ ಬೇವಿನಹಳ್ಳಿ ಚನ್ನಬಸವಯ್ಯ ಮಾತನಾಡಿ, ಜನಾಂಗದ ಏಕತೆ ಅಭಿವೃದ್ಧಿ ವ್ಯವಸ್ಥೆ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ ಎಂದರು. ಈ ವೇಳೆ ರಾಜ್ಯ ಮಾದಿಗ ದಂಡೂರ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ತಿಪಟೂರು ಅಧ್ಯಕ್ಷ ಸಂತೋಷ್, ಹನುಮಯ್ಯ ಹಾಗೂ ಇತರೆ ಮುಖಂಡರು ಭಾಗಿಯಾಗಿದ್ದರು. ಚಂದ್ರಶೇಖರ್, ಅಮುಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಕಾಂಗ್ರೆಸ್ ಸರ್ಕಾರ ರಚನೆಯಾದ ಬೆನ್ನಲ್ಲೇ ಬೆಳಗಾವಿ ವಿಭಜನೆಗೆ ಹಲವು ಮಠಾಧೀಶರು, ರೈತ ಸಂಘಟನೆಗಳು, ಮಾಜಿ ಸೈನಿಕರು ಬೆಂಬಲ ಸೂಚಿಸಿದ್ದು, ಅಥಣಿ ಪಟ್ಟಣದ ಶಿವಣಿಗಿ ಸಾಂಸ್ಕೃತಿಕ ಸಭಾಭವನದಲ್ಲಿ ಸಭೆ ನಡೆಸಲಾಯಿತು. ಅಥಣಿ ಪಟ್ಟಣದ ಶಿವಣಿಗಿ ಸಾಂಸ್ಕೃತಿಕ ಸಭಾಭವನದಲ್ಲಿ ಸಭೆ ಆಯೋಜನೆ ಮಾಡಲಾಗಿದ್ದು, ಮಠಾಧೀಶರು, ರೈತ ಸಂಘಟನೆಗಳು, ಮಾಜಿ ಸೈನಿಕರು ಬೆಳಗಾವಿ ವಿಭಜನೆಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ರಚನೆ ಬೆನ್ನಲ್ಲೇ ನೂತನ ಜಿಲ್ಲೆ ರಚನೆಗೆ ಪಟ್ಟು ಹಿಡಿದಿದ್ದು, ಹೋರಾಟಗಾರರು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲು ಮುಂದಾಗಿದ್ದಾರೆ. ಅಥಣಿ ಪಟ್ಟಣವನ್ನ ನೂತನ ಜಿಲ್ಲೆಯನ್ನಾಗಿ ಮಾಡುವಂತೆ ಆಗ್ರಹಿಸಿದ್ದಾರೆ. ನಾವು ಕರ್ನಾಟಕದ 32 ಜಿಲ್ಲೆ ಅಥಣಿ ಆಗಬೇಕಂತ ನಮ್ಮ ಮೊದಲ ಬೇಡಿಕೆ. ಅದಕ್ಕೆ ಯಾವುದೇ ರೀತಿ ನಾವು ಸಂಕಲ್ಪ ಮಾಡ್ಕೊಂಡಿದ್ದೀವಿ, ಯಾವುದೇ ರೀತಿ ಕಾರ್ಯಕ್ಕೆ ನಾವು ಸಿದ್ಧತೆ, ಹೋರಾಟ ಆಗಿರ್ಬೋದು, ಸಂಧಾನಕ್ಕಾಗಿರ್ಬೋದು, ಯಾವುದೇ ರೀತಿ ನಾವು ಒಂದು ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ. ಈಗಾಗಲೇ ಅಥಣಿ ನಮ್ಮದು 32ನೇ ಜಿಲ್ಲೆ ಆಗಲೇಬೇಕು ಅಂಥೇಳಿ ನಮ್ಮದೊಂದು ಹೋರಾಟ ಇದೆ. ಸರ್ಕಾರಕ್ಕೆ ಬರೋದೇನು ಬಂದಂತೆ, ನಾವು ವಿವಿಧ ಮಾದರಿಯಲ್ಲಿ ಸರ್ಕಾರದ ಈಗಾಗಲೇ ನಾವು ಪತ್ರ ಚಳುವಳಿ ಮಾಡ್ಕೊಂಡಿವಿ. ಸುಮಾರು 20,000 ಹಳೆ ಮಾಜಿ ಮುಖ್ಯಮಂತ್ರಿಗಳಿಗೆ ಪತ್ರ ಅಭಿಯಾನ ಹಣಕೊಂಡು ಪತ್ರಗಳ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ. ನಾವು ಬರೋದಿನ ಮಾನ ಉಗ್ರ ಸ್ವರೂಪದ ಹೋರಾಟಕ್ಕೆ ನಾವು ಸಿದ್ಧವಾಗ್ತೀವಿ ಅಂತ ಹೇಳ್ಬೋದು. ಸರ್ಕಾರವು ಅದಕ್ಕೆ ಅತಿ ಉತ್ತಮವಾದ ಪ್ರತಿಕ್ರಿಯೆ ನೀಡ್ಯಾರ. ಅವ್ರದ್ದು ಆಶಯಂತೆ, ಅವ್ರದ್ದು ಮೊದಲ ಮೂಲ ಸಂಕಲ್ಪ ಅವ್ರದ್ದಾಯ್ತು ಜಿಲ್ಲೆ ಆಗಬೇಕಂತೇಳಿ. ಅವರ ವಿಚಾರಧಾರೆಗಳನ್ನ ನಾವು ಇಟ್ಕೊಂಡು ಜಿಲ್ಲಾ ಹೋರಾಟಗಳನ್ನು ಮಾಡಕ್ಕಂತ ಹೇಳಕ್ಕೆ ಬಯಸ್ತೀವಿ. ಈಗಾಗಲೇ ಕಾಗವಾಡ ಇದೆ, ಅಥಣಿ ಇದೆ, ಹೊಸ ನೀವು ತೆಲಸಂಗ ತಾಲೂಕು ರಚನೆ ಆಗಬೇಕು, ಹಾರೋಗಿರಿ ತಾಲೂಕು ರಚನೆ ಆಗಬೇಕು, ಜೊತೆಗೆ ರಾಯಬಾಗ್ ತಾಲೂಕು ಇದೆ, ಬೇಕಾದರೆ ತೇರದಾಳನ್ನು ಸೇರಿಸ್ಕೊಳ್ಬೇಕಂತ ಒಂದು ವಿಚಾರ ನಡೆದಿದೆ. ಸರ್ಕಾರಿ ಕಚೇರಿಯಲ್ಲಿ ಕೆಲಸಗಳಿದ್ದರೆ ಇಡೀ ದಿವಸ ಅದರಲ್ಲೇ ಹೋಗ್ತದೆ, ಮತ್ತು ಆರ್ಥಿಕವಾಗಿರುವಂಥ ಸಂಕಷ್ಟನೂ ಕೂಡ ರೈತರಿಗೆ ಆಗ್ತದೆ. ಒಟ್ಟಾರೆ ಅಥಣಿ ಭೌಗೋಳಿಕವಾಗಿ, ಐತಿಹಾಸಿಕವಾಗಿ ಮತ್ತು ಧಾರ್ಮಿಕವಾಗಿ ಎಲ್ಲದರಲ್ಲೂ ಮಹತ್ತರವಾಗಿರುವಂಥ ಸ್ಥಾನವನ್ನು ಪಡೆದಿದೆ. ಅಥಣಿ ಯಾವಾಗೋ ಜಿಲ್ಲೆ ಆಗಬೇಕಾಗಿತ್ತು. ಇಲ್ಲಿ ಹಿಂದಿನಿಂದನೂ ಕೂಡ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಭಾಳ ಉತ್ತಮವಾಗಿ ನಡೀತಾ ಇದೆ. ಈಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 18 ಮತಕ್ಷೇತ್ರಗಳಿದ್ದಾವೆ. ಸಾಮಾನ್ಯವಾಗಿ ಒಂದೊಂದು ಜಿಲ್ಲೆಯಲ್ಲಿ ಮೂರು ಜಿಲ್ಲೆ ಎರಡೆರಡು ಜಿಲ್ಲೆಗಳನ್ನು ವಿಂಗಡಣೆ ಮಾಡಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 3 ಜಿಲ್ಲೆಗಳನ್ನು ಮಾಡ್ಬೋದು, ಅಷ್ಟು ತಾಲೂಕುಗಳಿದ್ದಾವೆ. ಮತ್ತು ಹೊಸ ತಾಲೂಕುಗಳನ್ನು ಕೂಡ
ಹೊಸ ತಾಲೂಕುಗಳನ್ನು ರಚನೆ ಮಾಡಿ ಅಖಂಡ ಅಥಣಿಯನ್ನು ಕೂಡ ಒಂದು ಅಖಂಡ ಜಿಲ್ಲೆಯನ್ನು ಮಾಡಿ ನಮ್ಮ ಭಾಗದ ರೈತರಿಗೆ ನಮ್ಮ ಭಾಗದ ಜನಗಳಿಗೆ ಒಂದು ನ್ಯಾಯವನ್ನು ಕೊಡಬೇಕು. ಅಥಣಿ ಜಿಲ್ಲೆ ಆಗುವಂಥದ್ದು ನಮ್ಮ ಹಕ್ಕದು, ನಮ್ಮ ಹಕ್ಕನ್ನು ನಾವು ಇವತ್ತು ಪ್ರತಿಪಾದಿಸ್ತಾ ಇದ್ದೀವಿ. ಅದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.